ಮುಂಗಾರು ಮಳೆ ಗಣೇಶ್ ಅವರು ಮತ್ತೆ ದುನಿಯಾ ವಿಜಿ ಅವರು ಅವರಿಬ್ರು ಆದ್ಮೇಲೆ ಮತ್ತೆ ಯಾವ ಸ್ಟಾರ್ ಗಳೇ ಹುಟ್ಟಿಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಅಂತ ರೈಟರ್ಸ್ ಇಲ್ಲ ಒಂದು ಕಾಂಟೆಂಟ್ ರೆಡಿ ಆಗ್ಬೇಕಂದ್ರೆ ಮೂಲ ಯಾರ್ ಬೇಕು ಅವ್ರನ್ನ ನಾವು ಎಷ್ಟು ಬೆಳೆಸಿದೀವಿ ಎಲ್ಲರದು ತಪ್ಪು ಇದೆ ಸೊ ಇಲ್ಲಿ ನಾವು ಪ್ರೇಕ್ಷಕನ ಮೇಲೆ ಗೂಬೆ ಕೂರಿಸೋದು ಇದು ಎಲ್ರು ಹೇಳ್ತಾರೆ ಕತೆ ಇಂಪಾರ್ಟೆಂಟ್ ರೀ ಸ್ಟಾರ್ ಅಲ್ಲ ರೀ ಹೀರೋ ಅಲ್ಲ ರೀ ಡೈರೆಕ್ಟರ್ ಕತೆ ಇಂಪಾರ್ಟೆಂಟ್ ರೀ ಅಂತ ಹೇಳ್ತಾರೆ ಇದು ಸಮಸ್ಯೆನೋ ಅಥವಾ ಬೆಳವಣಿಗೆನೋ ಗೊತ್ತಾಗ್ತಾ ಇಲ್ಲ ಈ ಕೆಲಸ ಫಿಲಂ ಚೇಂಬರ್ ಅವ್ರು ಮಾಡಬೇಕು ವಿಶ್ವಾಸದಿಂದ ಬಳಸಿ ವಿಶ್ವಾಸ್ಪೇ ವಿಶ್ವಾಸ್ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್ ಡೌನ್ಲೋಡ್ ಮಾಡಿ ವಿಶ್ವಾಸ್ಪೇ ವಿಶ್ವಾಸ್ಪೇ ನಮ್ಮ ಜೊತೆ ಇದೀಗ ರಾನಿ ಚಿತ್ರದ ನಿರ್ದೇಶಕ ಗುರುತೇಜ್ ಶೆಟ್ಟಿ ಅವರಿದ್ದಾರೆ ಒಂದು ವಿಡಿಯೋ ರಿಲೀಸ್ ಆಗಿತ್ತು ಆ ವಿಡಿಯೋ ಬಗ್ಗೆ ಸಾಕಷ್ಟಿದೆ ಮಾತನಾಡೋದು ನಾನು ಅವ್ರ ಜೊತೆನೆ ಮಾತನಾಡಿಸ್ತಾ ಹೋಗ್ತೀನಿ ನಮ್ಮ ಜೊತೆ ಇದೀಗ ನಿರ್ದೇಶಕರೇ ಇದ್ದಾರೆ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ನಾನು ತುಂಬ ಆರಾಮಾಗಿದ್ದೀನಿ ಸರ್ ಆ ಒಂದು ವಿಡಿಯೋ ಸಾಕಷ್ಟು ವಿಚಾರಗಳನ್ನು ಇಂಡಸ್ಟ್ರಿ ಬಗ್ಗೆ ಹಿಂದೆ ಹೇಗಿತ್ತು ಇವಾಗ ಹೇಗಿದೆ ಥಿಯೇಟ್ರ್ ಎಲ್ಲ ಖಾಲಿ ಖಾಲಿ ಆಗ್ತಾ ಇದೆ ಅನ್ನುವಂಥ ಒಂದು ದೊಡ್ಡ ಮೆಸೇಜ್ ನೋಡೋಕ್ಕೆ ಚಿಕ್ಕದನ್ಸೋರು ತುಂಬ ದೊಡ್ಡ ಮೆಸೇಜ್ ಈ ಥರದ ಪ್ರಯತ್ನ ಮಾಡಬೇಕು ಅಂತ ಅನಿಸಿದ್ದು ಯಾಕೆ ಈ ಪ್ರಯತ್ನ ಮಾಡಬೇಕು ಅನ್ಸಿದ್ದು ಈಗಿನ ಸಿಚುವೇಶನ್ ನೋಡಿ ಹಂಗೆ ಅನ್ನಿಸ್ತು ನಾವೇ ಎಲ್ಲ ಚಿಕ್ಕವರಿದ್ದಾಗ ನಾವು ಸಿನಿಮಾ ನೋಡುವಾಗ ಥಿಯೇಟ್ರ್ ಎದುರುಗಡೆ ಜನ ಆ ಒಂದು ಸಂಭ್ರಮ ಅವೆಲ್ಲ ನೋಡ್ತಾ ಇದ್ವಿ ಈಗ ಅದು ಅಷ್ಟೊಂದು ಕಾಣ್ತಾ ಇಲ್ಲ ಇದು ಬರೀ ನಮ್ಮ ಇಂಡಸ್ಟ್ರಿ ಅಲ್ಲ ಎಲ್ಲ ಇಂಡಸ್ಟ್ರಿಯಲ್ಲೂ ಈ ಸಮಸ್ಯೆ ಶುರುವಾಗಿದೆ ಆಮೇಲೆ ಇದು ಸಮಸ್ಯೆನೋ ಅಥವಾ ಬೆಳವಣಿಗೆನೋ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಸಿನಿಮಾ ನಮಗೆ ಓ ಟಿ ಟಿಯಲ್ಲಿ ಅಲ್ಲೆಲ್ಲ ನೋಡೋಕ್ಕೆ ಸಿಗ್ತಾ ಇದೆ ಅದು ಆ ಒಂದು ಟೆಕ್ನಾಲಜಿ ಬಂದಿರೋದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ಅಲ್ಲಿ ಬಂದಾಗ ಆಬ್ವಿಯಸ್ಲಿ ನೋಡೇ ನೋಡ್ತಾರೆ ಅಂಥ ಸಿಚ್ಯುವೇಶನ್ನಲ್ಲೂ ನಾವು ಆ ಹಿಂದೆ ಇರುವ ಇದ್ದಂಥ ಒಂದು ಆ ಸಂಭ್ರಮ ಜನ ಥಿಯೇಟ್ರಿಗೆ ಬರೋದು ಅವರ ಫೇವ್ರೆಟ್ ಹೀರೋ ಸಿನಿಮಾ ರಿಲೀಸ್ ಆದಾಗ ಆ ಒಂದು ಆಚರಣೆ ಅವೆಲ್ಲ ನೋಡಬೇಕು ಅಂದರೆ ಸೊ ಈಗ ಅವ್ರು ಬರ್ತಾಯಿಲ್ಲ ಸೊ ಇದಕ್ಕೆ ಏನು ಸಮಸ್ಯೆ ಅನ್ನೋದು ಅದಕ್ಕೇನೋ ಪರಿಹಾರ ಬೇಕು ಹುಡುಕಬೇಕು ಈಗ ಎಲ್ಲ ಇಂಡಸ್ಟ್ರಿಯಲ್ಲೂ ಜನ ಬರ್ತಾ ಇಲ್ಲ ಥಿಯೇಟ್ರ ಜನ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಬರೀ ನಮ್ಮ ಇಂಡಸ್ಟ್ರಿ ಸಮಸ್ಯೆ ಅಲ್ಲ ಅಂತ ನಮ್ಗೆ ಆವಾಗ ಹೇಳಿದೆ ಬಟ್ ಯಾರು ಇದಕ್ಕೆ ಇದಕ್ಕೆ ಪರಿಹಾರ ಏನು ಅಂತ ಯಾರು ಹುಡುಕ್ತಾ ಇಲ್ಲ ಅದನ್ನ ಹುಡ್ಕೋಕೆ ಹೋದರೆ ತುಂಬ ಬೇಸಿಕ್ಕಿಂದಲೇ ತುಂಬ ಸಮಸ್ಯೆಗಳಿದೆ ಸೊ ನಾನು ಹೇಳೋದೇನೆಂದರೆ ಅನಿಸಿದ್ದು ಸೊ ಒಂದು ಸಿನಿಮಾ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ ಎಲ್ಲ ಸಿನಿಮಾನೂ ನೀವು ಓ ಟಿ ಟಿಯಲ್ಲಿ ಅಥವಾ ಸ್ಮಾಲ್ ಸ್ಕ್ರೀನಲ್ಲಿ ನೋಡೋ ನೋಡೋದು ಅಲ್ಲ ಅಂದರೆ ಕೆಲವೊಂದು ಸಿನಿಮಾನ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಯಾಕಂದರೆ ಅಲ್ಲೊಂದು ಸೌಂಡ್ ಕ್ವಾಲಿಟಿ ಅಥವಾ ಆ ಸೌಂಡ್ ಡಿಸೈನ್ ಮಾಡಿರ್ತೀವಿ ಒಂದು ದೃಶ್ಯ ವೈಭವ ಅಂತೀವಲ್ಲ ಆ ಒಂದು ಅದನ್ನು ಬಿಗ್ ಸ್ಕ್ರೀನಲ್ಲಿ ನೋಡಿದಾಗಲೇ ಅದು ಖುಷಿ ಸಿಗುತ್ತೆ ಸೊ ಅದೆಲ್ಲ ನೀವು ಸ್ಮಾಲ್ ಸ್ಕ್ರೀನಲ್ಲಿ ನೋಡಿದರೆ ಅಷ್ಟು ಖುಷಿ ಸಿಗಲ್ಲ ಸೊ ಥಿಯೇಟ್ರಿಗೆ ಬಂದು ನೋಡಿದಾಗ ಒಂದು ಒಳ್ಳೆ ಫೀಲ್ಸ್ ಕೊಡುತ್ತೆ ಅನ್ನೋ ಒಂದು ಉದ್ದೇಶ ಆ ಒಂದು ಉದ್ದೇಶದಿಂದ ಸೊ ಈಗ ಈಗಿರೋ ಸಿಚ್ಯುವೇಶನ್ಗೆ ಮಾಡಿರೋದು ಸರ್ ಎಲ್ಲ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ನಿಮಗೆ ಈ ಬೆಳವಣಿಗೆ ಜೊತೆಗೆ ಈ ವಿಡಿಯೋ ಹಿಂದೆ ಸಮಸ್ಯೆ ಎಲ್ಲಿಂದ ಆಗ್ತಿದೆ ಆ್ಯಂಡ್ ಪರಿಹಾರ ಕೊಡೋದಾದರೆ ಅದು ಎಲ್ಲಿಂದ ಸಿಗುತ್ತೆ ಸಮಸ್ಯೆ ಅಂತ ಬಂದಾಗ ಅದಕ್ಕೊಂದು ಪರಿಹಾರ ಅಂತ ಇದ್ದೇ ಇರುತ್ತೆ ಸೊ ನಾನು ನನ್ನ ಅನಲೈಸ್ ಪ್ರಕಾರ ಈ ಸಮಸ್ಯೆ ನಮಗೆ ಬೇಸಿಕಿಂದನೇ ಸರಿ ಮಾಡ್ಕೊಂಡು ಬರಬೇಕು ಒಂದು ಕಾಂಟೆಂಟ್ ಒಂದು ಸಿನಿಮಾ ಶುರು ಆಗುತ್ತೆ ಅನ್ನುವಾಗ ಒಂದು ಕಾಂಟೆಂಟ್ ರೆಡಿ ಆಗಬೇಕು ಒಂದು ಕತೆ ಆ ಕತೆ ರೆಡಿ ಆಗಬೇಕು ಅಂದರೆ ಅಷ್ಟೇ ಅದ್ರ ಬಗ್ಗೆ ನಾಲೆಜ್ ಇರುವಂಥ ರೈಟರ್ಸ್ಗಳು ಕೂತ್ಕೊಳ್ಬೇಕು ಅಂಥ ರೈಟರ್ಸು ನಾವು ಬೇರೆ ಇಂಡಸ್ಟ್ರಿದ್ ಬಿಟ್ಟುಬಿಡೋಣ ನಮ್ಮ ಇಂಡಸ್ಟ್ರಿಯಲ್ಲಿ ಅಂಥ ರೈಟರ್ಸ್ ಇಲ್ಲ ಇಲ್ಲ ಅಂದರೆ ಅಂಥ ರೈಟರ್ಸ್ನ ಬೆಳೆಸಿಲ್ಲ ಒಬ್ಬ ಪ್ರೊಡ್ಯೂಸರು ಸೀದಾ ಹೋಗಿ ಹೀರೋ ಅಡ್ವಾನ್ಸ್ ಕೊಟ್ಟು ಅವ್ರ ಡೇಟ್ದೇ ಕಾನ್ಸಂಟ್ರೇಟ್ ಮಾಡ್ತೇನೆ ಹೊರತು ಒಂದು ಕಾಂಟೆಂಟ್ ರೆಡಿ ಆಗಬೇಕಂದ್ರೆ ಮೂಲ ಯಾರು ಬೇಕು ಅವ್ರನ್ನ ನಾವು ಎಷ್ಟು ಬೆಳೆಸಿದ್ದೀವಿ ಎಂಥ ರೈಟರ್ಸ್ ಇದ್ದಾರೆ ಸೊ ಇದೆಲ್ಲ ಬೇಸಿಕ್ ಅಲ್ಲಿ ಸಮಸ್ಯೆ ಇದೆ ಅದಾದಮೇಲೆ ಬೇರೆ ಬೇರೆ ಈಗ ರೈಟಿಂಗಿಂದ ಹಿಡಿದು ಒಬ್ಬ ಡೈರೆಕ್ಟ್ರ್ ಕೂಡ ಅಷ್ಟೇ ಆ ಒಂದು ಹೆಲ್ದಿ ವಾತಾವರಣ ಇಲ್ಲ ನಾಲ್ಕು ಜನ ಒಂದು ಸಿನಿಮಾ ಮಾಡುವಾಗ ನಾಲ್ಕು ಜನ ಡೈರೆಕ್ಟರ್ಸ್ ಕೂತ್ಕೊಂಡು ಒಬ್ಬರು ಒಬ್ಬರು ಡಿಸ್ಕಷನ್ ಮಾಡಿಕೊಂಡು ಒಂದು ಆ ಥರದೊಂದು ಇರಬೇಕು ಈಗೋ ಇಲ್ಲದೆ ಬಿಟ್ಟು ಡಿಸ್ಕಷನ್ ಮಾಡಿಕೊಂಡು ಸಿನಿಮಾ ಮಾಡಬೇಕು ಅಲ್ಲಿಂದ ಡೈರೆಕ್ಷನಿಗೆ ಬಂದರೆ ಇನ್ನು ಬಂದಾಗ ಆರ್ಟಿಸ್ಟು ಡಿಸ್ಟ್ರಿಬ್ಯೂಟ್ರು ಎಕ್ಸಿಬ್ಯೂಟ್ರೂ ಈ ಥರದ್ದು ಎಲ್ಲರದು ಒಬ್ರದ್ದೊಬ್ರದ್ದು ಎಲ್ಲರದ್ದು ತಪ್ಪು ಇದೆ ಸೊ ಇಲ್ಲಿ ನಾವು ಪ್ರೇಕ್ಷಕನ ಮೇಲೆ ಗೂಬೆ ಕೂರಿಸೋದು ಅವ್ನು ಬರೋಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಸಿನಿಮಾಗಳಿಗೆ ಅದು ಯಾವಾಗಿದ್ರು ಬರ್ತಾನೆ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಅಂದ್ರೆ ಏನಂತ ಅವನಿಗೂ ಗೊತ್ತು ಸೊ ನಮ್ಮ ಕಣ್ಣೆದರ್ಗಡೆನೆ ಒಂದು ಒಳ್ಳೆ ಸಿನಿಮಾಗಳು ಹಿಟ್ ಆಗೋದು ಈ ಮೂಮೆಂಟಲ್ಲೂ ನಾವು ನೋಡ್ತಾ ಇದ್ದೀವಿ ಸೊ ಅದೇ ಸಮಸ್ಯೆ ಅಂತ ಬಂದಾಗ ಎಲ್ಲ ಇದೆ ಎಲ್ಲ ಕಡೆನೂ ಇದೆ ಸರ್ ಈ ಹಿಂದೆ ಒಂದು ಚರ್ಚೆ ಆಗಿತ್ತು ಅಂದರೆ ಬರೀ ಸ್ಟಾರ್ಗಳ ಸಿನಿಮಾ ಅಷ್ಟೇ ಹೋಗುತ್ತೆ ಸ್ಟಾರ್ಗಳು ವರ್ಷಕ್ಕೆ ಒಂದು ಎರಡು ಸಿನಿಮಾ ಮಾಡಬೇಕು ಆವಾಗಷ್ಟೇ ಎಲ್ಲ ಕೂಡ ಚೇತರಿಕೆ ಆಗುತ್ತೆ ಹಾಗಾದ್ರೆ ಹೊಸಬ್ರು ಅಂದ್ರೆ ಹೊಸ ಟೀಮ್ಗಳು ಕಂಟೆಂಟ್ ಇರುವಂಥ ಟೀಮ್ಗಳು ಯಾವುದು ಗೆದ್ದಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಅಲ್ಲ ಅದು ಎಲ್ಲ ಇಂಡಸ್ಟ್ರಿಯಲ್ಲೂ ಕಾಂಟೆಂಟ್ ಅಂತ ಬಂದಾಗ ಆ ಸಿನಿಮಾಗಳು ಗೆದ್ದಿದೆ ಮತ್ತೆ ಸ್ಟಾರ್ ಅಂತ ಬಂದಾಗ ನೋಡಿ ಎಲ್ಲ ಸ್ಟಾರ್ಗಳು ಫಸ್ಟಿಗೆ ಅವರು ಹೊಸಬ್ರೆ ಅಲ್ವಾ ನೀವು ಕನ್ನಡದಲ್ಲಿ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲದೆ ಸ್ಟಾರ್ ಆದಂಥವರು ನಮಗೆ ಮುಂಗಾರು ಮಳೆ ಗಣೇಶ್ ಅವರು ಮತ್ತು ದುನಿಯಾ ವಿಜಿ ಅವರು ಅವರಿಬ್ಬರು ಆದಮೇಲೆ ಮತ್ತೆ ಯಾವ ಸ್ಟಾರ್ಗಳೇ ಹುಟ್ಟಿಲ್ಲ ಇದಕ್ಕೆ ಕಾರಣ ಪ್ರೊಡ್ಯೂಸರು ಇರ್ತಾರೆ ಡೈರೆಕ್ಟ್ರು ಇರ್ತಾರೆ ಡಿಸ್ಟ್ರಿಬ್ಯೂಟ್ರು ಇರ್ತಾರೆ ಎಕ್ಸಿಬಿಟ್ರೂ ಇರ್ತಾರೆ ಡೈರೆಕ್ಟ್ರು ಒಬ್ಬ ಕ್ಯಾಲಿಬರ್ ಇರೋ ಹೀರೋನ ಗುರ್ತಿಸೋ ಕೆಪಾಸಿಟಿ ಡೈರೆಕ್ಟ್ರಿಗೆ ಇರಬೇಕು ಇವನಿಗೆ ಯೋಗ್ಯತೆ ಇದೆ ಇವನಿಗೊಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ರೆ ಅದಕ್ಕೆ ನ್ಯಾಯ ಕೊಡ್ತಾನೆ ಅನ್ನೋ ಅದು ಡೈರೆಕ್ಟ್ರಿಗೆ ಇರಬೇಕು ಆಮೇಲೆ ಪ್ರೊಡ್ಯೂಸರು ಆ ಧೈರ್ಯ ಮಾಡಬೇಕು ನೀವು ನಿಮ್ಮ ಚಾನಲ್ಗಳಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ ಅಲ್ಲೆಲ್ಲ ಬಂದು ನಾನು ಸಿನಿಮಾ ಮಾಡಿ ಕಳ್ಕೊಂಡೆ ಇವಾಗ ಕಷ್ಟದಲ್ಲಿದೆ ಇದೆ ಅಂತ ಒಂದು ಕಾಲದಲ್ಲಿ ಸ್ಟಾರ್ ನಿರ್ಮಾಪಕರುಗಳು ಇದ್ದವರು ನೋಡಿದ್ದೀವಿ ಅವ್ರು ಸ್ಟಾರ್ಗಳಿಗೆ ಸಿನಿಮಾ ಮಾಡ್ಕೊಂಡು ಬಂದವರು ಅವ್ರು ಯಾಕೆ ಇವಾಗ ಅಳ್ತಾ ಇದ್ದಾರೆ ಅಂದರೆ ಅವರೆಲ್ಲ ಫುಲ್ಲು ಸೆಟ್ಲ್ ಸೊ ಅಲ್ಲಿ ಗೆದ್ದಿರೋದು ಯಾರು ಸ್ಟಾರ್ ಹಿಂದೆ ಹೋಗಿಯಾ ಅಥವಾ ಸ್ಕ್ರಿಪ್ಟ್ ಅಥವಾ ಕ್ಯಾಲಿಬರ್ ಇರೋ ಹಿಂದೆ ಹೋಗಿ ಮಾಡೋದು ಸರಿಯ ಅನ್ನೋದು ಇದು ಎಲ್ಲರೂ ಹೇಳ್ತಾರೆ ರೀ ಇಂಪಾರ್ಟೆಂಟ್ ರೀ ಸ್ಟಾರ್ ಅಲ್ಲ ರೀ ಹೀರೋ ಅಲ್ಲ ರೀ ಡೈರೆಕ್ಟ್ರು ಕತೆ ಇಂಪಾರ್ಟೆಂಟ್ ರೀ ಅಂತ ಹೇಳ್ತಾರೆ ಅದು ಹೇಳೋಕಷ್ಟೇ ಒಬ್ಬ ಒಳ್ಳೆ ಕೆಪಾಸಿಟಿ ಇರೋನ್ನ ಹುಡುಕಿ ಒಂದು ಅವಕಾಶ ಕೊಟ್ಟು ಆ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಲ್ಲ ಸೊ ಅಲ್ಲಿ ಪ್ರೊಡ್ಯೂಸರ್ದು ಸೊ ಡೈರೆಕ್ಟರ್ದಾಯ್ತು ಪ್ರೊಡ್ಯೂಸರ್ದಾಯ್ತು ಡಿಸ್ಟ್ರಿಬ್ಯೂಟ್ರು ಒಬ್ಬ ಒಂದು ಒಳ್ಳೆ ಬಜೆಟ್ ಹಾಕಿ ಒಬ್ಬ ಡೈರೆಕ್ಟ್ರ್ ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿ ಒಬ್ಬ ಆರ್ಟಿಸ್ಟು ಅದಕ್ಕೆ ಹಾಕ್ಕೊಂಡು ಒಬ್ಬ ಹೊಸ ಹೀರೋನ ಹಾಕ್ಕೊಂಡು ಒಳ್ಳೆ ಸಿನಿಮಾ ಮಾಡಿ ಡಿಸ್ಟ್ರಿಬ್ಯೂಟ್ರ್ ಹತ್ರ ಹೋದರೆ ಅವನು ಆ ಸಿನಿಮಾನ ತಗೊಳ್ತಾನೆ ಏ ಎಲ್ಲಿ ಎಷ್ಟಪ್ಪ ಬರುತ್ತೆ ನಿಮ್ಮ ಹೀರೋಗೆ ಅಂತ ಕೇಳ್ತಾನೆ ಸೊ ಡಿಸ್ಟ್ರಿಬ್ಯೂಟ್ರ್ಗಳದು ತಪ್ಪಾಯಿತು ಎಕ್ಸಿಬ್ಯೂಟರ್ ಥಿಯೇಟ್ರವರು ಹೊಸ ಬಂದ ನೋಡೋಣ ಒಂದು ಶೋ ಕೊಡ್ತೀವಿ ಬೆಳಿಗ್ಗೆನೋ ನೈಟು ಹಂಗೇನೋ ಅಂತಾರೆ ಈಗ ಕೊರೋನಾ ಆದಮೇಲೆ ಒಂದು ಸ್ವಲ್ಪ ಈಗ ಪರ್ಸಂಟೇಜು ಆ ಥರಕ್ಕೆ ಬಂದಿದ್ದಾರೆ ಥಿಯೇಟ್ರವರು ಮೊದಲೆಲ್ಲ ರೆಂಟ್ ಕಟ್ಟಬೇಕು ಇಲ್ಲ ಯಾವುದೋ ದೊಡ್ಡ ಸಿನಿಮಾ ಹೀರೋ ಸಿನಿಮಾ ಬಂತಂದರೆ ಅವನ್ನ ಸಿನಿಮಾ ಕಿತ್ತಾಕಿದ್ರು ಸೊ ಹೊಸ ಹೀರೋ ಹುಟ್ಟುಕೊಳ್ಳ್ದೆ ಇರೋ ಕಾರಣ ಆದರು ಆಮೇಲೆ ಇದರಲ್ಲಿ ಆಡಿಯನ್ಸ್ ತಪ್ಪಿಲ್ಲ ನೀವು ಒಳ್ಳೆಯ ಸಿನಿಮಾ ಬಂದಾಗ ಅವನು ಹೊಸಬ ಇರಲಿ ಹೊರ್ಬಾ ಇರಲಿ ಹಿಂದಿನಿಂದ ಅವರು ಬಂದಿದ್ದಾರೆ ಗೆಲ್ಸಿದ್ದಾರೆ ಹೀರೋನ್ ಹುಟ್ಟು ಹಾಕಿದ್ದಾರೆ ಆಡಿಯನ್ಸ್ ಮಾತ್ರ ಅವ್ರದ್ನ ಇದರಲ್ಲಿ ನಾವು ಬ್ಲೇಮ್ ಮಾಡೋಕ್ಕಾಗೋದೇ ಇಲ್ಲ ತಪ್ಪುಗಳು ನಮ್ಮದೇ ಇದೆ ಸೊ ನಾವೇ ಈಗ ಅಳ್ತಾ ಅಳ್ತಾ ಇದ್ದೀವಿ ಅನ್ನೋದಕ್ಕಿಂತ ಈ ಸಮಿ ಥಿಯೇಟ್ರಿಗೆ ಜನ ಬರತ್ತಾ ಇಲ್ಲ ಅನ್ನೋದು ತುಂಬ ವರ್ಷದಿಂದನೂ ಇದೆ ಹಾಗೆ ಹೇಳ್ತಾನೆ ಇರ್ತಾರೆ ಒಂದು ಒಳ್ಳೆಯ ಸಿನಿಮಾ ಬರುತ್ತೆ ಜನ ಬರ್ತಾನೆ ಹಿಟ್ಟಾಗತ್ತೆ ಮತ್ತು ಈ ಸಮಸ್ಯೆ ಅದು ಇದ್ದೇ ಇದೆ ತೀರಾ ನೆಗೆಟಿವ್ ಆಗಿ ಮಾತಾಡ್ತಾ ಹೋಗೋದು ಅದು ಮೊದಲನೇ ತಪ್ಪು ಈ ಸಮಸ್ಯೆ ಆಗಿದೆ ಹೆಂಗೆ ಸರಿ ಮಾಡ್ಕೊಳ್ಳೋದು ಸರಿ ಮಾಡಬೇಕಷ್ಟೆ ಎಲ್ಲೋ ಈ ಸಮಸ್ಯೆ ಉಟ್ಕೊಳ್ಳುತ್ತೆ ಅಲ್ಲಿ ಯಾರು ಬಗೆಹರಿಸ್ಬೇಕು ಅವ್ರು ಯಾರು ಕೂಡ ಆ ಒಂದು ಇನಿಶಿಯೇಟಿವ್ ತಗೋತೇ ಅಲ್ವಾ ಹೇಗೆ ನಿಮಗೇನು ಅನ್ಸುತ್ತೆ ನೋಡಿ ಈಗ ನಾವು ನೀವು ಹೇಳಿದ್ರಲ್ಲ ಈ ವಿಡಿಯೋ ನೋಡಿ ನೀವು ಬಂದ್ರೆ ಈ ಕೆಲಸ ಫಿಲಮ್ ಚೇಂಬರ್ ಅವ್ರು ಮಾಡಬೇಕು ಅವ್ರು ಏನು ಮಾಡ್ತಿದಾರೆ ಅಂತ ಹೋಗಿ ನೀವು ಒಂಚೂರು ಕೇಳಿ ಅಲ್ಲಪ್ಪ ಹಿಂಗೆಲ್ಲ ಸಮಸ್ಯೆ ಇದೆಲ್ಲ ಆಗ್ತಿದ್ದಿಲ್ಲ ಏನು ಏನು ಐಡಿಯಾ ಮಾಡಿದ್ರಿ ಈ ಸೊಲ್ಯೂಷನ್ ಏನು ಏನಾದರೂ ಮಾಡ ಏನು ಮಾಡಕ್ಕೆ ಅವ್ರಿಗೆ ಏನು ಗೊತ್ತಿದೆ ಅಲ್ಲಿಯ ಚೇಂಬರಲ್ಲಿ ಕೂತ್ಕೊಂಡವರೆಲ್ಲ ಸಿನಿಮಾ ಮಾಡಿ ಎಷ್ಟೋ ವರ್ಷ ಆಗಿದೆ ಅವರಿಗೆ ಹೋಗಿ ಕೇಳಿ ಈ ಸಿಕ್ಸ್ ಸೀಟರ್ಸ್ ಫೋರ್ ಸೀಟರ್ಸ್ ಟ್ವೆಲ್ ಸೀಟರ್ಸಲ್ಲಿ ಅದ್ರ ಪ್ರೈಸ್ ಎಷ್ಟು ಅದನ್ನ ವಾಲ್ಗೆ ಅಂಟಿಸೋಕೆ ಎಷ್ಟು ಚಾರ್ಜ್ ಆಗುತ್ತೆ ಆಮೇಲೆ ಎಲ್ಲೆಲ್ಲ ಅದನ್ನ ಅಂಟಿಸೋಕೆ ಜಾಗ ಇದೆ ಒಂದು ಡಿಸ್ಟಿಕ್ಕಿಗೆ ಎಷ್ಟು ಬೇಕು ಅಂತ ಅವ್ರನ್ನ ಕೇಳಿ ಗೊತ್ತಿಲ್ಲ ಒಂದು ಸಿನಿಮಾ ಒಂದು ಎರಡು ಗಂಟೆ ಎರಡು ಕಾಲು ಗಂಟೆ ಒಂದು ಸಿನಿಮಾಗೆ ಎಷ್ಟು ಸೀನ್ ಬರುತ್ತೆ ಗೊತ್ತಿಲ್ಲ ಈಗ ಪ್ರೊಡಕ್ಷನ್ ಕಾಸ್ಟು ಲೈಟ್ ಬಾಯ್ಗಳ ಪೇಮೆಂಟ್ ಎಷ್ಟು ಗೊತ್ತಿಲ್ಲ ಇವರಿಗೆ ಕ್ರಿಯೇಟಿವ್ ಪಾರ್ಟ್ದು ನಾಲೆಜ್ ಇಲ್ಲ ಪ್ರೊಡಕ್ಷನ್ ನಾಲೆಜ್ ಇಲ್ಲ ಡಿಸ್ಟ್ರಿಬ್ಯೂಷನ್ ನಾಲೆಜ್ ಇಲ್ಲ ಇವ್ರಲ್ಲಿ ಕೂತ್ಕೊಂಡಿದ್ದಾರೆ ಇವ್ರ ಹತ್ರ ನಾವು ಪರಿಹಾರನ ಬಯಸಿದ್ರೆ ಅದು ಸಿಗಲ್ಲ ಸೊ ಅವರು ಸ್ವಲ್ಪ ಸರಿಯಾದ ವ್ಯಕ್ತಿಗಳ ಕೂತ್ಕೊಳ್ಬೇಕು ಅನುಭವ ಇದ್ದವ್ರಿಗೆ ಕೂತ್ಕೊಳ್ಬೇಕು ಸೊ ಆ ಅಲ್ಲಿ ಸ್ವಲ್ಪ ಅದು ವರ್ಕ್ ಆಗ್ಬೋದು ಸರ್ ನಿಮ್ಮ ಕೂಡ ಕೂಡ ನೀವು ರಿಲೀಸ್ ಆ ಜನ ಥಿಯೇಟರ್ಗೆ ಬರ್ತಿಲ್ಲ ಅನ್ನುವಂಥದ್ದು ಹಿಂದೆ ನಾವು ಸ್ವಲ್ಪ ಈ ಈ ಈ ಒಂದು ತಿಂಗಳು ತಿಂಗಳು ಎರಡು ಟೂ ತೌಸಂಡ್ ಟ್ವೆಂಟಿ ಫೋರ್ ಫಸ್ಟ್ ಆಫಿಂದ ನಾವು ನೋಡ್ತಾ ಇಂದ್ರೆ ಸಾಕಷ್ಟು ಥಿಯೇಟರ್ಗಳನ್ನು ಮುಚ್ಚುವಂಥ ಕೆಲಸ ಆಯಿತು ಅಲ್ಲೂ ಕೂಡ ಯಾರು ಧ್ವನಿ ಇರ್ತಿಲ್ಲ ಆ್ಯಂಡ್ ಹೀಗೆ ಆಗ್ತಾ ಹೋದರೆ ಮುಂದಿನ ಪರಿಸ್ಥಿತಿ ಏನು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಅದೇ ಪರಿಸ್ಥಿತಿ ಏನು ಅಂದರೆ ಸ್ಟಾರ್ ಗೋಲ್ಡ್ ಸಿನಿಮಾ ಬಂದು ಸ್ಟಾರ್ಗೋಲ್ಡ್ ಸಿನಿಮಾನೇ ರಿಲೀಸ್ ಆಗಬೇಕು ಅದಕ್ಕೆ ಜನ ಬರ್ತಾರೆ ಇಲ್ಲ ಅಂದರೆ ಅವರು ಥಿಯೇಟ್ರನ್ನ ಕ್ಲೋಸ್ ಮಾಡ್ತಾರೆ ಸ್ಟಾರ್ಗಳು ಈಗ ಒಂದು ವರ್ಷ ಎರಡು ವರ್ಷ ತೊಗೊಳ್ತಾರೆ ಒಂದು ಸಿನಿಮಾ ಮಾಡೋಕ್ಕೆ ಬಟ್ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇವಾಗ ಮೇಕಿಂಗ್ ಮೊದಲಿನ ಥರ ಅಲ್ಲ ಅದು ಟೈಮ್ ತೊಗೊಳುತ್ತೆ ಇನ್ನೊಂದು ಸಮಸ್ಯೆ ನನ್ನ ಅನುಭವಕ್ಕೆ ಬಂದ ಪ್ರಕಾರ ಸ್ಟಾರ್ಗಳು ಈ ಸ್ಮಾಲ್ ಸ್ಕ್ರೀನಲ್ಲಿ ಹೋಗಿ ಕೂತ್ಕೊಳ್ಳೋದು ಬಿಡಬೇಕು ಟಿ ವಿ ರಿಯಾಲಿಟಿ ಶೋ ನೀವು ಅಲ್ಲಿ ಅಳ್ತೀರಿ ಅಲ್ಲಿ ನಗ್ತೀರಿ ಅಲ್ಲಿ ಹಾಸ್ಯ ಮಾಡ್ತೀರಿ ಡ್ಯಾನ್ಸ್ ಮಾಡ್ತೀರಿ ಎಲ್ಲ ಅವ್ನ ಮನೆಯಲ್ಲಿ ಕೂತ್ಕೊಂಡು ಅಲ್ಲೇ ಸೋಪಾದ್ಮೇಲೆ ಕೂತ್ಕೊಂಡು ದಿನ ನೋಡ್ತಾನೆ ಮತ್ತು ಥಿಯೇಟ್ರಿಗೆ ಬಂದು ಏನು ನೋಡ್ಬೇಕು ಅವ್ನು ನಿಮ್ಮದು ಅಲ್ವಾ ಇದು ಎಲ್ಲ ಇಂಡಸ್ಟ್ರೀಲು ಎಲ್ಲ ಸ್ಟಾರ್ಸ್ಗಳು ಹೋಗಿ ಅವ್ರ ತಲೆ ಮೇಲೆ ಅವರೇ ಕಲ್ ಹಾಕ್ಕೊಂಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಸೊ ನೀವು ಜನಗಳಿಗೆ ಅಷ್ಟು ಈಸಿಯಾಗಿ ಸಿಕ್ಬಿಟ್ರೆ ನಿಮ್ಮ ಬಗ್ಗೆ ಒಂದು ಕುತೂಹಲ ಇರಲ್ಲ ಈಗ ರಿಯಾಲಿಟಿ ಶೋ ಅಂದ್ರೂ ಅವರು ಸಿನಿಮಾದಲ್ಲಿರೋದಕ್ಕೂ ಅಲ್ಲಿರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅಲ್ಲಿರೋದು ಅವರು ರಿಯಲ್ ಆಗಿ ಇರ್ತಾರೆ ಅವ್ರು ಮಾತಾಡೋದು ಇಟ್ಟೋದೆಲ್ಲ ಹಾಂ ಇವು ನಮ್ಮ ಥರನೇ ಅನ್ನೋದು ಬಂದುಬಿಡ್ತೀನಿ ನೀವು ಒಬ್ಬ ಸ್ಕ್ರೀನಲ್ಲಿ ನೋಡುವಾಗ ಅವನಿಗೆ ಆ ಕುತೂಹಲ ಉಳ್ಕೊಳ್ಳೋದಿಲ್ಲ ಸೊ ಅಷ್ಟು ಈಸಿಯಾಗಿ ನೀವು ಪ್ರೇಕ್ಷಕನಿಗೆ ಸಿಕ್ಬಿಟ್ರೆ ನೀವು ಯಾವಾಗ ಜನ್ರಿಗೆ ಹತ್ತಿರ ಆಗಬೇಕು ಅಂದರೆ ಕಷ್ಟ ಬಂದಾಗ ಏನೋ ಒಂದು ಕನ್ನಡದ ಪರ ನಿಲ್ಲಬೇಕು ಅಂತ ಭಾಷೆ ಪರ ಬಂದಾಗ ಆವಾಗ ನೀವು ಬೀದಿಗೆ ಇಳಿರಿ ಟಿ ವಿ ಏನು ಮಾಡಿ ಬಟ್ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ನೀವು ಸ್ಟಾರ್ ಅಂತ ಬಂದಾಗ ನಿಮ್ಮನ್ನು ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ ಇಷ್ಟಪಡ್ತಾ ಇರುವಾಗ ನೀವು ಸ್ಮಾಲ್ ಸ್ಕ್ರೀನಲ್ಲಿ ಈಸಿಯಾಗಿ ದಿನ ಸಿಗ್ತಾ ಇದ್ದರೆ ಸೊ ಇದು ಸ್ವಲ್ಪ ಜನಗಳು ಸ್ಟಾರ್ ಸಿನಿಮಾಗಳು ನೋಡ್ತಾ ಇದ್ದೀರಿ ಬಿಸ್ನೆಸ್ಸು ಆಗೋದು ಜನ ಬರೋದು ಈಗ ಅದು ಕೂಡ ತುಂಬ ಕಷ್ಟ ಆಗಿದೆ ಇದೆಲ್ಲ ಎಲ್ಲ ಇಂಡಸ್ಟ್ರಿಯಲ್ಲೂ ಎಲ್ಲ ಸ್ಟಾರ್ಗಳು ಸ್ಮಾಲ್ ಸ್ಕ್ರೀನಿಗೆ ಬಂದ ಮೇಲೆ ಆ ಕ್ಯೂರಿಯಾಸಿಟಿ ಎಲ್ಲ ಜನಗಳಿಗೆ ಕಡಿಮೆ ಆಯ್ತೇನೋ ಅಂತ ಅನಿಸುತ್ತೆ ಸರ್ ಇನ್ನೊಂದು ವಿಚಾರ ಎಲ್ಲರೂ ಕೂಡ ನನ್ನ ಸಿನಿಮಾ ನಮ್ಮ ಸಿನಿಮಾ ಅನ್ನೋ ಸ್ವಾರ್ಥ ಇರುತ್ತೆ ಪ್ರಮೋಷನ್ಗೆ ಏನು ಬೇಕೋ ಅದೆಲ್ಲ ಮಾಡ್ತಾರೆ ಬಟ್ ನೀವು ಅದನ್ನೆಲ್ಲ ಸೈಡ್ಗೆ ಇಟ್ಟು ನಿಮ್ಮ ಸಿನಿಮಾ ಏನು ರಿಲೀಸ್ ತರ್ಟಿ ಅತ್ತಿರೋದು ಅದಕ್ಕೂ ಮುಂಚೆನೇ ಈ ಥರದ ಒಂದು ಮೆಸೇಜ್ ಜನರಿಗೆ ಕೊಡಬೇಕು ಅನ್ನೋವಂಥದ್ದು ಯಾಕೆ ಅದೇ ಯಾರೋ ನಮ್ಮ ಇಂಡಸ್ಟ್ರಿ ಫ್ರೆಂಡು ಫೋನ್ ಮಾಡಿ ಒಳ್ಳೆ ಕಂಟೆಂಟ್ ಅಲ್ಲ ನೀನು ರಿಲೀಸ್ಗೆ ಬಿಡೋದು ಬಿಟ್ಟು ಇವಾಗ ಯಾಕೆ ಹಾಕಿಬಿಟ್ಟಿಯಾ ಅಂತಂದ ಸೊ ಅದು ನಮ್ಮ ಸ್ವಾರ್ಥ ಆಗುತ್ತೆ ನಮಗೆ ಈಗ ಒಳ್ಳೊಳ್ಳೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಭೀಮಾ ರಿಲೀಸ್ ಆಗ್ತಾಯಿದೆ ಕೃಷ್ಣಂ ಪ್ರಣ್ಯಾಸಕಿ ರಿಲೀಸ್ ಆಗ್ತಾಯಿದೆ ಸ್ವಲ್ಪ ಈಗ ಸ್ವಲ್ಪ ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗಿದೆ ಜನಗಳು ಸಿನ್ಮಾ ಬಂದು ನೋಡೋ ಮೂಡಲ್ಲಿದ್ದಾರೆ ಸೊ ಅದು ಎಲ್ರಿಗೂ ನಮ್ಮ ನಮ್ಮದು ತ ನಮ್ಮ ಸಿನಿಮಾನೇ ಬೇರೆ ಸಿನಿಮಾ ಅಂತ ನಾವು ಅಂದ್ಕೊಂಡಾಗಲೇ ಇವೆಲ್ಲ ಹಾಳಾಗೋದು ಎಲ್ಲ ನಮ್ಮದೇ ಕನ್ನಡ ಇಂಡಸ್ಟ್ರಿಯಿಂದ ನಮ್ಮ ಸಿನಿಮಾ ನಾವು ನಾಳೆ ಅವ್ರ ಜೊತೆ ಕೆಲಸ ಮಾಡ್ತೀವಿ ಅವರು ನಮ್ಮ ಜೊತೆ ಮಾಡ್ತಾರೆ ಅಲ್ಲಿಯಾವುದೋ ಒಂದು ಸಿನಿಮಾ ಗೆದ್ದರೆ ಮತ್ತೆ ನಮ್ಗೆ ಅದೊಂದು ಎನರ್ಜಿ ಅಲ್ವಾ ಸೊ ಆ ಒಂದು ಉದ್ದೇಶದಿಂದ ಅದು ಸೊ ಇವಾಗ ಒಂದು ಪಾಸಿಟಿವ್ ಇದು ಸ್ಟಾರ್ಟ್ ಆಗ್ತಾ ಇದೆ ಸೊ ಇದೊಂದು ಪುಷ್ಯ ಆದರೆ ಜನಗಳಿಗೆ ಸ್ವಲ್ಪ ಇದು ಒಳ್ಳೆಯದು ಇಂಡಸ್ಟ್ರಿಗೆ ಒಳ್ಳೆಯದು ಅಂತ ನೀವ್ ಹೇಳ್ತಾ ಇದ್ರಿ ಭೀಮಾ ಕೃಷ್ಣಂ ಪ್ರಣಯ ಸಖಿ ಇದರಿಂದ ಒಂದು ಪುಷ್ ತಗೊಳತ್ತೆ ಅಂತ ಹೇಳ್ಬಿಟ್ಟು ಹಾಗೆ ರಾನಿ ಸಿನಿಮಾ ಕೂಡ ರಿಲೀಸ್ ಯಾವ ರೀತಿ ಸೌಂಡ್ ಮಾಡಬಹುದು ರಾನಿ ಅಂಡ್ ಇದು ಈಗ ಏನು ಈ ಎರಡು ಸಿನಿಮಾಗಳು ಇನ್ನಷ್ಟು ಹೆಚ್ಚು ಸಿನಿಮಾಗಳು ರಿಲೀಸ್ ಆಗ್ತದೆ ಇದೆಲ್ಲ ಯಾವ ರೀತಿಯಾಗಿ ಪುಷ್ ಕೊಡ್ಬೋದು ನಿಮ್ಮ ಸಿನಿಮಾಗ್ಲಿ ಅಥವಾ ಇನ್ನಷ್ಟು ಬೇರೆ ಸಿನಿಮಾಗಳಿಗಾಗ್ಲಿ ಅದೇ ರಾನಿ ಥಿಯೇಟರ್ ನೋಡುವಂಥ ನೋಡುವಂತ ಸಿನಿಮಾ ಅದು ಅದರ ಸೌಂಡ್ ಡಿಸೈನ್ ಇರಬಹುದು ಆಮೇಲೆ ಅದನ್ನು ನಾವು ವಿಜುವಲೈಸ್ ಮಾಡಿದ ರೀತಿ ಇರ್ಬೋದು ಒಂದು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಆಗುವಂಥ ತೊಗೊಳ್ಳುವಂಥ ಸಿನ್ಮಾ ಸೊ ರಾಣಿ ಹಂಡ್ರೆಡ್ ಪರ್ಸೆಂಟ್ ಅದು ಜನಗಳಿಗೆ ಕನೆಕ್ಟ್ ಆಗುತ್ತೆ ಅದು ನಮಗೆ ಭಯ ಇಲ್ಲ ಯಾಕಂದರೆ ನಾವು ಈಗಾಗಲೇ ಬಿಟ್ಟಿರೋ ಕಾಂಟೆಂಟ್ಗಳು ಅದಕ್ಕೆ ಜನರ ರಿಯಾಕ್ಷನ್ನು ಆಮೇಲೆ ನಮ್ಮ ಸಬ್ಜೆಕ್ಟ್ ನಮ್ಮ ಸಿನಿಮಾದ ಮೇಕಿಂಗ್ ಅದರಲ್ಲಿರುವ ಇಮೋಷನ್ಸ್ ಆ ಒಂದು ಇದರಿಂದ ನಾವು ತುಂಬ ಧೈರ್ಯವಾಗಿದ್ದೀವಿ ರಾನಿ ಕರೆಕ್ಟ್ ಆಗುತ್ತೆ ಅಂತ ತೊಂದರೆ ಇಲ್ಲ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನಾದರೂ ವೀಕ್ಷಕರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಹೇಳೋದಕ್ಕಿಂತ ರಿಕ್ವೆಸ್ಟ್ ಏನಂದರೆ ನಾವು ಆ ವಿಡಿಯೋದಲ್ಲಿ ಹೇಳಿದ್ದೀವಿ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದರೆ ಅದೇ ನಮಗೆ ಎನರ್ಜಿ ಮತ್ತೊಂದು ಸ್ಕ್ರಿಪ್ಟ್ ಮಾಡೋಕ್ಕೆ ಮತ್ತೊಂದು ಸಿನಿಮಾ ಮಾಡೋಕ್ಕೆ ಮತ್ತೊಂದೊಂದು ದೊಡ್ಡ ಮೇಕಿಂಗ್ ರಾಣಿ ಥರ ಒಳ್ಳೆ ಮೇಕಿಂಗ್ ಮಾಡೋಕ್ಕೆ ಒಳ್ಳೆ ಕಾಸ್ಟಿಗೆ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ದೊಡ್ಡ ಬಜೆಟ್ ಇನ್ವೆಸ್ಟ್ ಮಾಡೋಕ್ಕೆ ಇದೆಲ್ಲದಕ್ಕೂ ಬೇರೆ ಯಾವುದು ಈಗ ನಾವು ನಿಮ್ಮನ್ನು ನಾವು ನಾವೇ ಹೊಗಳ್ಕೊಂಡು ಕೂತ್ಕೊಳ್ಳೋದಲ್ಲ ನಮಗೆ ಜನ ನೋಡಿದ್ರೆ ಮಾತ್ರ ಅದೇ ಎನರ್ಜಿ ಅದೇ ಶಕ್ತಿ ಅದೇ ಪ್ರೇರಣೆ ಸೊ ಜನಗಳಿಗೆ ರಿಕ್ವೆಸ್ಟ್ ಏನಂದರೆ ಥಿಯೇಟ್ರಿಗೆ ಬಂದು ನೋಡಿ ಒ ಟಿ ಟಿಯಲ್ಲಿ ನೋಡೋ ಸಿನಿಮಾ ಓ ಟಿ ಟಿಯಲ್ಲಿ ನೋಡಿ ಬಟ್ ತುಂಬ ಬಜೆಟ್ ಹಾಕಿ ಥಿಯೇಟ್ರಿಗೆ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ಗೆ ಅಂತ ಸಿನಿಮಾ ಮಾಡ್ತೀವಲ್ವ ಅದನ್ನು ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ರಾಣಿ ಚಿತ್ರಕ್ಕೂ ಒಳ್ಳೇದಾಗಲಿ ಹಾಗೆ ಕನ್ನಡದಲ್ಲಿ ಬರ್ತಿರುವ ಮುಂಬರುವ ಎಲ್ಲ ಸಿನಿಮಾಗಳಿಗೂ ಕೂಡ ಒಳ್ಳೇದಾಗಲಿ ಬೆಸ್ಟ್ ವಿಶಸ್ ರೀ ಹೆಸರು ಮಾಡಲಿ ಸೊ ನೋಡಿದ್ರಲ್ಲ ಇದಿಷ್ಟು ಡೈರೆಕ್ಟರ್ ಗುರುತೇಜ್ ಶೆಟ್ಟಿ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಅರುಣ್ ಜೊತೆ ಕಾವ್ಯ ಕನ್ನಡ ಪಿಕ್ಚರ್ ವಿಶ್ವಾಸದಿಂದ ಬಳಸಿ ವಿಶ್ವಾಸ ಪೇ ವಿಶ್ವಾಸ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆ್ಯಪ್ ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ